नमस्कार हेसार शेट्टी किचन स्वागत इवत ना स्नैक रेसिपी तिंडी रेसिपी अदुवे निप्पट्टु टी टाइम स्नैक तगोबहुदु अन्न जोते तिन्नबहुदु अथवा निप्पट मसाला माड्कोंडु कूड तिन्नबहुदु तुंबा रुचियागिरुत्ते ರುಚಿಕರವಾದಂತಹ ನಿಪ್ಪಟ್ ಮಾಡೋದು ಹೇಗೆ ನೋಡೋಣ. ನೀವೇನಾದರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಹೆಸರ್ ಶೆಟ್ಟಿ ಸಿಟನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ನಿಪ್ಪಟ್ಟಿಗೆ ನೋಡಿ, ಇಲ್ಲಿ 2 ಕಪ್ನಷ್ಟು ಅಕ್ಕಿ ಇಟ್ಟಿದೆ, ಅರ್ಧ ಕಪ್ನಷ್ಟು ಉರ್ಗಡ್ಲೆ, ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ, ಅರ್ಧ ಕಪ್ನಷ್ಟು ಶೇಂಗಾ ಬೇಕಾಗುತ್ತೆ, ಅರ್ಧ ಕಪ್ನಷ್ಟು ಮೈದಾ, 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ, 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕ್ತಾ ಇದೀನಿ. ಎಳ್ಳು ಬಂದು ಆಪ್ಷನಲ್, ನೀವೇನಾದರೂ ಫಂಕ್ಷನ್ಗೆ ಆ ಥರ ಮಾಡ್ತೀರಿ ಅಂತಂದರೆ ಎಳ್ಳು ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆ ಇಂಗು, 1 ಟೀಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಕಪ್ನಷ್ಟು ಕರಿಬೇವು ತಗೊಂಡಿದ್ದೀವಿ, 10 11 ಒಣಮೆಣಸಿನಕಾಯಿ ಇದೆ, ಕರಿಯಕ್ಕೆ ಎಣ್ಣೆ ಬೇಕಾಗುತ್ತೆ, ತಿರ್ಗಾ ಮತ್ತೆ ಹಿಟ್ಟೊಳಗಡೆ ಹಾಕೋಳಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ, ಕಲಸ್ಕೊಳಕ್ಕೆ ನೀರು ಬೇಕು. ಮೊದಲಿಗೆ ನಾವು ಶೇಂಗಾನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನೀವು ಹಾಗೇನು ಹಾಕೋಬಹುದು, ಉರ್ದು ಹಾಕಿದ್ರೆ ಗಮ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಮೊದಲಿಗೆ ಶೇಂಗಾ ಇದೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. 1/2 ಕಪ್ನಷ್ಟು ಶೇಂಗಾ ಹಾಕೋಣ. ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ನಂತರ ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ. ಶೇಂಗಾ ಈಗ ಆಗಿದೆ, ಇದನ್ನ ಒಂದು ಪ್ಲೇಟ್ ಗೆ ಹಾಕೋಣ. ನಂತರ ಇದನ್ನ ಸಿಪ್ಪೆ ತೆಗೆದು ಇಟ್ಕೋತೀನಿ. ನಂತರ ಇದಕ್ಕೆ ನೋಡಿ 10-12 ಒಣಮೆಣಸಿನಕಾಯಿ ಹಾಕೋಣ. ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಣ. ಜೊತೆನಲ್ಲೇ ನಾನು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದೀನಿ. ಇದನ್ನು ಬೆಚ್ಚಗೆ ಮಾಡ್ಕೋಣ. ನೋಡಿ ಈಗ ಇದು ಎರಡನ್ನು ಸ್ವಲ್ಪ ಉರ್ಕೊಂಡಿದಾಗಿದೆ. ಇದನ್ನು ತಟ್ಟೆಗೆ ತಕ್ಕೊಂತೀನಿ. ಇದಕ್ಕೆ ನಾವು ಒಣ ಕೊಬ್ಬರಿ ಹಾಕೋಣ. ಒಣ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೋಣ. ಒಣ ಕೊಬ್ಬರಿನೂ ಆಗಿದೆ, ಇದನ್ನ ತಕ್ಕೋಣ. ಒಲೆ ಆಫ್ ಮಾಡಿದ್ದೀನಿ ನೋಡಿ, ಇದೊಂದು ಬಟ್ಟಲಿ ತಕ್ಕೊಂತೀನಿ. ಪ್ಯಾನು ಬಿಸಿ ಇದೆ, ಒಲೆ ಆಫ್ ಮಾಡಿದ್ದೀವಿ. ಇದೇ ಬಿಸಿಗೆ ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಕೋಣ, ಮತ್ತೆ ರವೆ ಹಾಕ್ಕೊಂಡು ಎರಡನ್ನು ಸ್ವಲ್ಪ ಹುರ್ಕೋಣ. 1/2 ಕಪ್ ಮೈದಾ ಹಿಟ್ಟಿದೆ, 2 ಟೇಬಲ್ ಸ್ಪೂನ್ ಅಷ್ಟು ರವೆ ಇದೆ. ಇದನ್ನ ಸ್ವಲ್ಪ, ಇದೇ ತವಾ ಬಿಸಿ ಇರುತ್ತಲ್ವ, ಆ ಬಿಸಿನಲ್ಲೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಣ. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಇದು ಸಾಕಿದನ್ನ ಇದನ್ನು ಒಂದು ಬೌಲಿಗೆ ಹಾಕೋಣ. ನಾವು ಯಾವ ಪಾತ್ರೆಗೆ ಇಟ್ಟು ಕಲಸ್ಕೋತೀವಲ್ವ, ಆ ಪಾತ್ರೆಗೆ ಉರಿದಿರುವಂತಹ ಮೈದಾ ಮತ್ತು ರವೆ ಹಾಕ್ಕೊಂಡಿದ್ದೀನಿ. ನೋಡಿ ಮಿಕ್ಸಿ ಜಾರಿಗೆ ಮೊದಲಿಗೆ ಈಗಾಗಲೇ ಹುರ್ಕೊಂಡಿವಲ್ಲ ಒಣಮೆಣಸಿನಕಾಯಿ ಮತ್ತು ಕರಿಬೇವು, ಇದೆರಡನ್ನೂ ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟಿಗೆ ಮೆಣಸಿನಕಾಯಿ ಹಾಕ್ಕೊಂಬಿಡೋಣ. ಇದನ್ನ ಸ್ವಲ್ಪ ತರಿ ತರಿಯಾಗಿ ಒಂದೊಂದು ಮಾಡ್ಕೋಣ. ನೋಡಿ ಮೆಣಸಿನಕಾಯಿ ಅಷ್ಟು ಮಾಡ್ಕೊಂಡಿದ್ದೀವಿ. ಶೇಂಗಾನೂ ಉರಿದ್ಬಿಟ್ಟಿದ್ವಲ್ವ, ಅದನ್ನು ಸಿಪ್ಪೆ ತೆಗೆದುಕೊಂಡಿದ್ದೀನಿ. ನೀವು ಶೇಂಗಾ ಹಾಗೇನೂ ಹಾಕೋಬೋದು. 1/2 ಕಪ್ನಷ್ಟು ಉರ್ಗಡ್ಲೆ ಹಾಕೋತಾ ಇದ್ದೀನಿ, ಉರಿದಿರುವಂತಹ 1/2 ಕಪ್ನಷ್ಟು ಒಣ ಕೊಬ್ಬರಿ, ಈ ಕರಿಬೇವನ್ನು ಹಾಕೋಣ. ಇದೆಲ್ಲನೂ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಈಗ ಇಷ್ಟು ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಣ. ನೋಡಿ ಈಗಾಗಲೇ ನಾವು ಮೈದಾ ಮತ್ತು ರವೆ ಉರಿದಿಟ್ಕೊಂಡಿದ್ವಲ್ಲ, ಆ ಬೌಲಿಗೆ ನಾವು 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಜೀರಿಗೆ, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು. ನಂತರ ಈಗಾಗಲೇ ಮಿಕ್ಸಿನಲ್ಲಿ ನಾವು ಪುಡಿ ಮಾಡ್ಕೊಂಡಿರೋ ತರಿ ತರಿಯಾಗಿ ಈ ಪುಡಿನ ಹಾಕೋಣ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡಿದ ನಂತರ ನೋಡಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ, ಬಿಸಿ ಮಾಡ್ಕೊಂಡಿದ್ದೀವಿ. ಇದನ್ನ ಇದಕ್ಕೆ ಹಾಕೋಣ. ಸ್ವಲ್ಪ ಸ್ಪೂನಿಂದ ಕಲಸ್ಕೊಳ್ಳೋಣ, ಬಿಸಿ ಇರುತ್ತಲ್ವ, ನಂತರ ಕೈಯಿಂದ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಕೈಯಿಂದ ಎಲ್ಲಾನು ಚೆನ್ನಾಗಿ ಒಟ್ಟುಗೂಡಿಸ್ಕೋಬೇಕು. ನೋಡಿ ಹಿಟ್ಟನೀಗ ಎಲ್ಲ ಚೆನ್ನಾಗಿ ಕಲಸಿದಾಗಿದೆ. ನಿಮಗೆ ಎಣ್ಣೆ ಕರೆಕ್ಟ್ ಆದಾಗ ಗೊತ್ತಾಗಬೇಕು ಹೇಗೆ ಅಂತಂದರೆ, ನೋಡಿ
ಈ ತರ ಒಂದು ಮುಷ್ಟಿ ಮಾಡಿದಾಗ ಇದು ಕರೆಕ್ಟಾಗಿ ಬರಬೇಕು. ನೀವು ಹಾಕಿರೋ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ ಈಗ ಇದರಲ್ಲಿ ಎರಡು ಭಾಗ ಮಾಡ್ಕೊತೀನಿ ನಾನು. ಹೊಸ್ಟನ್ನು ಒಟ್ಟಿಗೆ ಕಲಸೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಅರ್ಧ ಭಾಗಕ್ಕೆ ಮಾತ್ರ ಕಲಸ್ಕೊಳ್ಳೋಣ. ನೋಡಿ ಹಿಟ್ಟನ್ನ ಈಗ ಇಷ್ಟು ಕಲಸ್ಕೊಂಡಿದ್ದೀವಿ. ತೀರಾ ಗಟ್ಟಿ ಇರಬಾರ್ದು, ಮೆತ್ತಗು ಇರಬಾರ್ದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈಗ ನಿಪ್ಪಟ್ಟನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಪೂರಿ ಪ್ರೆಸ್ ಮಾಡ್ತೀವಲ್ಲ ಆ ಪ್ರೆಸರ್ ತೊಗೊಂಡಿದ್ದೀನಿ. ನೀವು ಕೈಯಿಂದಾದರೂ ತಟ್ಕೋಬೋದು, ಇದಾದರೆ ಬೇಗ ಸುಲಭ ಆಗುತ್ತೆ ಅಂದ್ಬಿಟ್ಟು ನಾನು ಇದು ತೊಗೊಂಡಿದ್ದೀನಿ. ಇದ್ರ ಮೇಲೆ ಒಂದು ಕವರ್ ಹಾಕಿದ್ದೀವಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಇದ್ರ ಮಧ್ಯದಲ್ಲಿ ಈಗಾಗಲೇ ಕಲಸ್ಕೊಂಡಿರುವಂತಹ ನಿಪ್ಪಟ್ ಹಿಟ್ಟನ್ನ ಇಟ್ಕೊಳ್ಳೋದು, ಕವರ್ನ ಮತ್ತೆ ಕವರ್ ಮೇಲಿಂದ ಕವರ್ನ ಕವರ್ ಮಾಡ್ಕೊಳ್ಳೋದು. ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ನೋಡಿ ನಿಪ್ಪಟ್ಟು ಈ ಥರ ಪ್ರೆಸ್ ಮಾಡಿದ್ದಾಗಿದೆ. ಹಿಟ್ಟು ಇದು ತೀರ ದಪ್ಪನೂ ಇರಬಾರ್ದು, ತೆಳ್ಳಗಿರ್ಬಾರ್ದು, ಈ ಸೈಜಲ್ಲಿ ಇರಬೇಕು. ಇದನ್ನ ಒಂದು ಪೇಪರ್ ಮೇಲೆ ಹಾಕೊಂತೀನಿ ಕವರ್ ಮೇಲೆ. ಒಂದು ನಾಲ್ಕು ಇದೇ ಥರ ಪ್ರೆಸ್ ಮಾಡಿಕೊಂಡು ನಂತರ ಎಣ್ಣೆಯಲ್ಲಿ ಕರ್ಕೋಬೇಕು. ನೋಡಿ ನಾನಿಲ್ಲಿ ಒಂದು ನಾಲ್ಕು ನಿಪ್ಪಟ್ಟನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಾದಿರಿ ಎಣ್ಣೆಲಿ ಹಾಕ್ಬಿಟ್ಟು ಕರ್ಕೊಳ್ಳೋಣ. ಎಣ್ಣೆ ಈಗ ಹದವಾಗಿ ಕಾದಿದೆ ನೋಡಿ. ಇದರೊಳಗಡೆ ತಟ್ಟಿರುವಂತಹ ನಿಪ್ಪಟ್ಟುಗಳನ್ನ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ನಿಪ್ಪಟ್ಟುಗಳನ್ನ ಹಾಕ್ಕೊಳ್ಳೋಣ. ಇದು ತಿರುಗಿಸ್ಕೊಳ್ಳೋಣ. ಇದು ಗರಿಗರಿ ಆಗುವವರೆಗೂ, ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು. ಇದೇ ಥರ ಒಂದೆರಡು ಸಲ ತಿರುಗಿಸ್ಬಿಟ್ಟು ಕರ್ಕೋಬೇಕಾಗುತ್ತೆ. ಗರಿಗರಿಯಾಗಿ ಬರಬೇಕಿದು. ನೋಡಿ ನಿಪ್ಪಟ್ಟೀಗ ಹೊಂಬಣ್ಣಕ್ಕೆ ಬಂದಿದೆ, ಗರಿಗರಿಯಾಗಿದೆ. ಇದನ್ನು ತೆಕ್ಕೋತಾ ಇದ್ದೀನಿ. ಇದೇ ಥರ ಮಿಕ್ಕ ಹಿಟ್ಟಿನಿಂದ ನಿಪ್ಪಟ್ಟು ಮಾಡ್ಕೊಳ್ಳೋಣ. ಈಗ ರುಚಿಯಾದ ನಿಪ್ಪಟ್ಟು ರೆಡಿಯಾಗಿದೆ. ಮಾಡೋದು ತುಂಬಾ ಸುಲಭ. ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಎಸ್ ಆರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.